ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ. ಹುಲಿ ಎಂದೊಡನೆ ನೆನಪಾಗುವ ಇನ್ನೊಂದು ಹೆಸರು ಡಾಕ್ಟರ್ ಉಲ್ಲಾಸ್ ಕಾರಂತ್. ನಮ್ಮ ಕಲ್ಪನೆ ಏನಂದ್ರೆ ಹುಲಿ ನಮ್ಮನ್ನು ನೋಡಿದ ಕೂಡಲೇ ಬೆನ್ನು ಹತ್ತಿಕೊಂಡು ಬರ್ತದೆ ಅಂತ, ಅದು ತೀರಾ ತಪ್ಪು ಕಲ್ಪನೆ. ಮನುಷ್ಯರಂದ್ರೆ ತುಂಬ ಭಯಪಡ್ತದೆ ಹುಲಿ, ಯಾಕಂದ್ರೆ ನಾವು ಅಷ್ಟು ಮಟ್ಟಿಗೆ ಅದರ ಮೇಲೆ ಒತ್ತಡ ಹಾಕಿದ್ದೇವೆ. ವಿನಾಶದ ಅಂಚಿನಲ್ಲಿರುವ ಹುಲಿ ಮತ್ತಿತರ ವನ್ಯ ಪ್ರಾಣಿಗಳ ಬಗ್ಗೆ ಅಧ್ಯಯನ ನಡೆಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದ ಕನ್ನಡಿಗ ವಿಜ್ಞಾನಿ ಡಾಕ್ಟರ್ ಉಲ್ಲಾಸ್ ಕಾರಂತ್, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ಶಿವರಾಮ ಕಾರಂತ ಮತ್ತು ಲೀಲಾ ಕಾರಂತರ ಪುತ್ರ ಉಲ್ಲಾಸ್ ಕಾರಂತ್ ಅವರು ಹುಟ್ಟಿದ್ದು 1949. ಪುತ್ತೂರಿನ ಬಾಲವನದಲ್ಲಿ ಬಾಲ್ಯ ಜೀವನ, ಪ್ರಕೃತಿ ಸೌಂದರ್ಯದ ಇಲ್ಲಿನ ಪರಿಸರ ಸಹಜವಾಗಿಯೇ ಬಾಲಕ ಉಲ್ಲಾಸರಿಗೆ ಪರಿಸರ ಪ್ರೇಮವನ್ನು ಮೂಡಿಸಿತ್ತು. ಸಲೀಂ ಅಲಿ ಅವರ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್, ಜಿಮ್ ಕಾರ್ಬೆಟ್ ಅವರ ಬೇಟೆಯ ಕಥೆಗಳು ಮತ್ತು ಕೆನೆತ್ ಆಂಡರ್ಸನ್ ಅವರ ಕಥೆಗಳು ಬಾಲ್ಯದಲ್ಲಿ ಉಲ್ಲಾಸರ ಮೆಚ್ಚಿನ ಸಂಗಾತಿಗಳಾಗಿದ್ದುವು. ಮಂಗಳೂರಿನ ಸುರತ್ಕಲ್ನಲ್ಲಿನ ಈಗಿನ NITK, ಅಂದಿನ KREC ಕಾಲೇಜಿನಲ್ಲಿ ಲೋಹಶಾಸ್ತ್ರ ಮೆಟಲರ್ಜಿಯಲ್ಲಿ BTech ಪದವಿಯನ್ನು ಪಡೆದ ಕಾರಂತರು, 1983 ಅಮೆರಿಕಕ್ಕೆ ತೆರಳಿದ ಕಾರಂತರು ಅಲ್ಲಿನ ನ್ಯಾಷನಲ್ ಝೂನಲ್ಲಿ 1987 ವನ್ಯಜೀವಿ ಸಂರಕ್ಷಣೆ ಮತ್ತು ನಿರ್ವಹಣೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ತರಬೇತಿಯನ್ನು ಪಡೆದರು. 1988 ಫ್ಲಾರಿಡಾ ವಿಶ್ವವಿದ್ಯಾನಿಲಯದ ವೈಲ್ಡ್ ಲೈಫ್ ಇಕಾಲಜಿ ವನ್ಯಜೀವಿ ಜೀವಿಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. 1993 ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅಪ್ಲೈಡ್ ಜುವಾಲಜಿಯಲ್ಲಿ ಡಾಕ್ಟರೇಟ್ ಪಡೆದರು. ನಾನು ಕೆಲಸ ಮಾಡೋದು ನ್ಯೂಯಾರ್ಕ್ನಲ್ಲಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸೊಸೈಟಿ ಅಂತ ಇದೆ. ನಾನು ಹೆಚ್ಚು ಕಡಿಮೆ 22 ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಡಾಕ್ಟರ್ ಉಲ್ಲಾಸ್ ಕಾರಂತರ ಜೀವನದ ಮಹತ್ವದ ಸಾಧನೆ ಎಂದರೆ ನಾಗರಹೊಳೆ ಅಭಯಾರಣ್ಯ ಪ್ರದೇಶದಲ್ಲಿ ಹುಲಿಗಳ ಬಗ್ಗೆ ಅವರು ನಡೆಸಿದ ಅಧ್ಯಯನ. ಹಲವಾರು ವರ್ಷಗಳು ನಿರಂತರವಾಗಿ ಹುಲಿ ಮತ್ತು ಅವುಗಳ ಆಹಾರ ಪ್ರಾಣಿಗಳ ಚಲನವಲನಗಳ ಬಗ್ಗೆ ಕಾರಂತರು ಅಧ್ಯಯನ ನಡೆಸಿ ವಿಶ್ವದ ಗಮನ ಸೆಳೆದರು. 80th ಸುಮಾರಿಗೆ ಕ್ಯಾಮರಾ ಟ್ರ್ಯಾಪ್ ಅಥವಾ ಆಟೋಮ್ಯಾಟಿಕ್ ಕ್ಯಾಮರಾ ಕಾಡಿನಲ್ಲಿಟ್ಟು ಆ ಹುಲಿಯೇ ಆ ಕ್ಯಾಮರಾ ಟ್ರಿಪ್ ಮಾಡಿದಾಗ ಅದರ ಫೋಟೋ ಹಿಡಿದು ಅದರ ಗಣತಿ ಮಾಡುವ ವಿಧಾನ, ಇದನ್ನು ನಾನು ಕಂಡುಹಿಡಿದೆ. ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚಿ ಅದರಿಂದ ಹುಲಿ ಗಣತಿ ಮಾಡುತ್ತಿದ್ದ ಆ ಕಾಲದ ಪದ್ಧತಿಗೆ ಬದಲಾಗಿ ಸ್ವಯಂಚಾಲಿತ ಕ್ಯಾಮರಾಗಳನ್ನು ಅಳವಡಿಸಿ ಹೆಚ್ಚು ನಿಖರವಾಗಿ ಹುಲಿ ಗಣತಿ ಮತ್ತು ಅದರ ಆಹಾರದ ಪ್ರಾಣಿಗಳ ಬಗೆಗಿನ ಮಾಹಿತಿಗಳನ್ನು ಉಲ್ಲಾಸ್ ಕಾರಂತರು ಸಂಗ್ರಹಿಸಿದರು. ಈ ಕ್ಯಾಮರಾ ಟ್ರ್ಯಾಪ್ಗಳನ್ನು ಮಾಡಿದ ಉದ್ದೇಶ ಬೇರೆ ಇತ್ತು. ಅದರ ಮಾಡಿದ ಮೂಲ ಉದ್ದೇಶ, ಅಮೆರಿಕದಲ್ಲಿ ಕ್ಯಾಮರಾ ಟ್ರ್ಯಾಪ್ ಅಂದರೆ ಅತಿ ಚೀಪ್ ಆದ ಒಂದು ಕ್ಯಾಮರಾ ಮತ್ತು ಒಂದು ಅದಕ್ಕೆ ಒಂದು ಟ್ರಿಗರ್ ಇರ್ತದೆ, ಟ್ರಿಪ್ಪಿಂಗ್ ಡಿವೈಸ್. ಅದನ್ನು ಕಾಡಿನಲ್ಲಿಟ್ಟು ಎಲ್ಲಿ ದೊಡ್ಡ ದೊಡ್ಡ ಗಾತ್ರದ ಪ್ರಾಣಿಗಳು ಬರ್ತದೋ ಅಲ್ಲಿ ಹೋಗಿ ಕೂತು ಬೇಟೆ ಆಡಬೇಕು ಅಂತ ಉದ್ದೇಶದಿಂದ ಮಾಡಿದ್ದು. ನನಗೇನು ಅನಿಸಿತ್ತಂದರೆ ಇದನ್ನು ನಾವು ಗಣತಿಗೆ ಉಪಯೋಗಿಸ್ಬೋದು ಅಂತ ನಾನು ತಂದು ಅದನ್ನು ಉಪಯೋಗಿಸಿದೆ. ಡಾಕ್ಟರ್ ಉಲ್ಲಾಸ್ ಕಾರಂತರ ಪ್ರಮುಖ ಅಧ್ಯಯನ ಹುಲಿಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿ ಅವುಗಳ ಚಲನವಲನಗಳ ವಿಸ್ತೃತ ಮಾಹಿತಿ ಸಂಗ್ರಹಣೆ. ಯಾವುದೇ ಪ್ರಾಣಿಗೆ ರೇಡಿಯೋ ಕಾಲರ್ ತೊಡಿಸುವುದು ಅಂದರೆ ಅದರ ಕತ್ತಿಗೆ ಒಂದು ಪಟ್ಟಿ ಹಾಕಿ ಅದಕ್ಕೆ ಒಂದು ಟ್ರಾನ್ಸ್ಮಿಟರ್ ಇರ್ತದೆ. ಆ ಸಿಗ್ನಲನ್ನು ನಾವು ಆಂಟೆನ ಹಿಡಿದು ಟ್ರ್ಯಾಕ್ ಮಾಡಿದರೆ ಆ ಪ್ರಾಣಿ ಎಲ್ಲಿ ಉಂಟು ಅಂತ ಗೊತ್ತಾಗ್ತದೆ. ಅದರ ಪೂರ್ತಿ ಜೀವನದ ಬಗ್ಗೆ ತಿಳ್ಕೊಳ್ಬೋದು, ಅದರ ಕ್ಷೇತ್ರ ಎಷ್ಟು ವಿಸ್ತಾರ ಇದೆ. ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹುಲಿ ಮತ್ತಿತರ ಪ್ರಾಣಿಗಳ ಬಗ್ಗೆ ಮಾಹಿತಿ ಮತ್ತು ಅವುಗಳ ಸಂರಕ್ಷಣೆಯ ಬಗ್ಗೆ ಪರಿಣಾಮಕಾರಿ ಅಂಶಗಳನ್ನು ಡಾಕ್ಟರ್ ಉಲ್ಲಾಸ್ ಕಾರಂತರ ಅಧ್ಯಯನ ದಾಖಲಿಸಿದೆ. ಜೀವನದ ಹೆಚ್ಚಿನ ಸಮಯವನ್ನು ಕಾಡಿನ ಮತ್ತು ಕಾಡು ಪ್ರಾಣಿಗಳ ಒಡನಾಟದಲ್ಲಿ ಕಳೆದು ಡಾಕ್ಟರ್ ಉಲ್ಲಾಸ್ ಕಾರಂತರು ನಡೆಸಿದ ಅಧ್ಯಯನ ವಿಶ್ವದ ಜೀವ ವಿಜ್ಞಾನ ಕ್ಷೇತ್ರದ ಪ್ರಮುಖ ಜರ್ನಲ್ಗಳಲ್ಲಿ ಪ್ರಕಟಗೊಂಡಿವೆ. ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಪ್ರೋಗ್ರಾಮ್ ಇರಲಿ ಅಂತ ಅದು ಮಾಡಿದ್ದೇವೆ. ಸಿಯಾರಾ ಕ್ಲಬ್ನ ಅರ್ಥ್ ಕೇರ್ ಇಂಟರ್ನ್ಯಾಷನಲ್ ಅವಾರ್ಡ್, ಜೆ ಪಾಲ್ಗೆಟ್ಟಿ ಪ್ರಶಸ್ತಿ, ಭಾರತೀಯ ವಿಜ್ಞಾನ ಅಕಾಡೆಮಿಯ ಸದಸ್ಯತ್ವ, ಇವು ಉಲ್ಲಾಸ್ ಕಾರಂತರ ಅಧ್ಯಯನಕ್ಕೆ ದೊರಕಿದ ಪ್ರಮುಖ ಗೌರವದ ಪ್ರತೀಕಗಳು. ತಮ್ಮ ಬದುಕು ಮತ್ತು ಅಧ್ಯಯನದ ಅನುಭವವನ್ನು ಮುಂದಿನ ಜನಾಂಗದ ಜೊತೆ ಜೋಡಿಸಿ ನಿರಂತರವಾಗಿ ಬೆಳೆಸಿ ಪರಿಸರದ ಜೊತೆ ಸಹಜವಾಗಿ ಬದುಕುವ ಪರಿಸರ ಪ್ರೇಮಿ ಸಮಾಜ ನಿರ್ಮಾಣದ ಕಾಳಜಿ ಉಲ್ಲಾಸ್ ಕಾರಂತರದು. ಹುಲಿ ಇರಲಿ, ರೈನ್ ಫಾರೆಸ್ಟ್ ಇರಲಿ, ಆನೆ ಇರಲಿ, ಅಥವಾ ಒಂದು ಅಪರೂಪದ ಪಕ್ಷಿ ಇರಲಿ, ಇದನ್ನೆಲ್ಲ ನಾವು ಮಾಡಿದ್ದಲ್ಲ. ಇದು 300 ಮಿಲಿಯ ವರ್ಷಗಳ ಇತಿಹಾಸದ ಫಲ ಇವತ್ತಲ್ಲಿ ಉಂಟು. ಅದು ಖಂಡಿತ ನಮ್ಮ ಈ ಒಂದು ಜನ್ರೇಷನ್ 20 ವರ್ಷವ 50 ವರ್ಷವ 100 ವರ್ಷದಲ್ಲಿ ಅದನ್ನು ಪೂರ್ತಿ ನಮಗೋಸ್ಕರ ಸ್ವಾಹ ಮಾಡಿ ಬರೀ ನಮ್ಮದೇ ಅಂತ ತಿಳ್ಕೊಂಡು ನಾವು ವರ್ತಿಸಿದರೆ ಅದು ಖಂಡಿತ ಇಮ್ಮಾರಲ್ ಬಿಹೇವಿಯರ್. ವಿನಾಶದ ಅಂಚಿನಲ್ಲಿರುವ ಹುಲಿ ಮತ್ತಿತರ ವನ್ಯಪ್ರಾಣಿಗಳು ಜೀವ ವೈವಿಧ್ಯತೆ
ಮತ್ತು ಪರಿಸರ ಸಂರಕ್ಷಣೆಯ ಕ್ರಿಯಾಶೀಲ ಜವಾಬ್ದಾರಿಯನ್ನು ನಾವೆಲ್ಲರೂ ಅರಿತು ನಿರ್ವಹಿಸಲು ಆರಂಭಿಸಿದಾಗ ಮಾತ್ರ ಡಾಕ್ಟರ್ ಉಲ್ಲಾಸ್ ಕಾರಂತರಂತಹ ವಿಜ್ಞಾನಿಗಳ ಪ್ರಯತ್ನಗಳಿಗೆ ನಿಜವಾದ ಗೌರವ ಸಲ್ಲುತ್ತದೆ.